ದಿನಾಂಕ 27/4/2022 ನೈಟ್ ಸಮಯದಲ್ಲಿ ಸುಮಾರು ಒಂದು 12:12 ಒಂದು ಮರ್ಡರ್ ಆಗಿದೆಯೇ ಬೇವಿನಹಳ್ಳಿ ತಾಂಡ ಎಂಬ ಗ್ರಾಮದಲ್ಲಿ ಎಂದು ನಮ್ಮ ಅರಸೀಕೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಒಂದು ಕಂಪ್ಲೇಂಟ್ ಬಂದಿದೆಯೇ. ಅದರನ್ವಯ ನಮ್ಮ ಅರಸೀಕೆರೆ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 46/22 ಅಂಡರ್ ಸೆಕ್ಷನ್ 302 IPC ಕೇಸ್ ದಾಖಲಾಗಿದೆ. ಈ ಕೇಸ್ದು ವಿಚಾರವಾಗಿ ನಾವು ಡೀಟೇಲ್ಡಾಗಿ ನೋಡಿದಾಗ ಅದರಲ್ಲಿ ಡೆತ್ ಆಗಿರೋರು ಧನ್ಯಕುಮಾರ್ ಎಂದು ನಮಗೆ ಅವತ್ತೇ FIR ರಿಜಿಸ್ಟರ್ ಮಾಡುವಾಗಲೇ ಗೊತ್ತಾಗಿದೆ. ಅದರಲ್ಲಿ ಅವರಿಗೆ ಮರ್ಡರ್ ಮಾಡುವಾಗ ಒಂದು 20-30 ಕಡೆ ಅವರು ಬಾಡಿನಲ್ಲಿ ಚಾಕುಗಳು ಚುತ್ತಿ ಅವರು ಮರ್ಡರ್ ಆಗಿರೋದು ನಮಗೆ ಗಮನಕ್ಕೆ ಬಂದಿದೆ. ಅದನ್ನು ನೋಡಿದಾಗ ನಮಗೆ ಆವಾಗಲೇ ಇದು ಯಾವುದೋ ಒಂದು ಎನಿಮಿಟಿ ವಿಷಯ ಮೊದಲೇ ಇರಬೇಕು, ಅದರಿಂದ ಮರ್ಡರ್ ಮಾಡಿದ್ದಾರೆ ಎಂದು ನಮಗೆ ಅನುಮಾನ ಬಂದಿದೆ. ಅದನ್ನು ಸ್ವಲ್ಪ ಡೀಟೇಲಾಗಿ ಎನ್ಕ್ವೈರಿ ಮಾಡಿದಾಗ ನಮಗೆ ಇದು ದಾವಣಗೆರೆ ಜಿಲ್ಲೆನವರು ಮತ್ತು ಅಲ್ಲಿ ಇರುವ ಒಂದು ಎರಡು ರೌಡಿ ಗುಂಪುಗಳಿಗೆ ನಡುವೆ ಇರುವ ಜಗಳದಲ್ಲಿ ಈ ಮರ್ಡರ್ ಆಗಿರಬಹುದು ಎಂದು ನಮಗೆ ಅನುಮಾನ ಬಂದಿದೆ. ಅದನ್ನ ಮೇಲೆ ನಮ್ಮ DYSP ಹರಪನಹಳ್ಳಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಅಲ್ಲಿ CPI ಹರಪನಹಳ್ಳಿ ಮತ್ತು PSI ಹರಪನಹಳ್ಳಿ, PSI ಅರಸೀಕೆರೆ, PSI ಹಲವಾಗಲು ಎಲ್ಲರೂ ಸೇರಿ ಒಂದು ಟೀಮ್ ಫಾರ್ಮ್ ಮಾಡಿದ್ವಿ ಈ ಕೇಸ್ದು ಬಗ್ಗೆ ಪತ್ತೆ ಹಚ್ಚಲಿಕ್ಕೆ. ಅವರು ಇವತ್ತು ನಮಗೆ 3 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ದಾವಣಗೆರೆನವರು 3 ರವಿ ಅಲಿಯಾಸ್ ರವಿ, ಮತ್ತು ಅವರು KTG ನಗರದವರು, ಮತ್ತು ಮಲ್ಲಿಕಾರ್ಜುನ್ 25 ಅವರು ಲೆನಿನ್ ನಗರದವರು, ಮತ್ತು ಸುದೀಪ್ ಅವರು 21 ಬಸ್ ಸ್ಟ್ಯಾಂಡ್ ಹಿಂಭಾಗ ದಾವಣಗೆರೆಯಲ್ಲಿ ಈ 3 ಅರೆಸ್ಟ್ ಆಗಿದ್ದಾರೆ. ಇವರು 3 ಒಂದು ಕಡೆ ಒಂದು ರೌಡಿ ಗುಂಪಿನಲ್ಲಿ ಇದ್ದದ್ದು ನಮಗೆ ಈಗ ಪ್ರಥಮ ತನಿಖೆಯಲ್ಲಿ ಮಾಹಿತಿ ಇದೆ. ಸೊ ಇವರು ಈ ಡೆತ್ ಆಗಿರೋ ಧನ್ಯಕುಮಾರ್ ಎಂಬುವರು ಆಪೋಸಿಟ್ ಸೈಡ್ ರೌಡಿ ಗ್ರೂಪ್ನಲ್ಲಿ ಇದ್ದ ಸಲುವಾಗಿ, ಮತ್ತು ಅವರು ಬೆಳೀತಾ ಇರಬಾರ್ದು ಎಂಬ ಉದ್ದೇಶದಿಂದ ಇವರು 3 ಮರ್ಡರ್ ಮಾಡಿದ್ರು ಹಾಗೆ ನಮಗೆ ಈ ಹಂತದಲ್ಲಿ ಕಂಡು ಬಂದಿದೆ. ಇನ್ನೂ ಸ್ವಲ್ಪ ಜನ ಇರಬಹುದು ಎಂದು ನಾವು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಇದರಲ್ಲಿ ಈಗ 3 ಮತ್ತು 3 ಮೋಟರ್ ಸೈಕಲ್, ಆ ಕೃತ್ಯಕ್ಕೆ ಬಳಸಿದ 3 ಮೋಟರ್ ಸೈಕಲನ್ನು ಜಪ್ತಿ ಮಾಡಿಕೊಂಡಿದ್ದೀವಿ. ಈಗ ಅವರನ್ನು 3 ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನದಲ್ಲಿ ಕೊಟ್ಟು ಆಮೇಲೆ ಮುಂದಿನ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಅವ್ರ ಮೇಲೇನು ಕೇಸುಗಳಿದೆಯೇ ಎಂದು ನಮಗೆ ಮಾಹಿತಿ ಇದೆಯೇ. ಈಗ ನಮ್ಮದು ಪ್ರಥಮ ತನಿಖೆ, ಈಗ ಯಾರು ಮರ್ಡರ್ ಮಾಡಿದ್ದಾರೆ ಎಂಬುದು ಬಗ್ಗೆ ಇರೋದ್ರಿಂದ ನಾವು ವಿಕ್ಟಿಮ್ದು ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ. ಸೊ ಇದೆಲ್ಲ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ಮೇಲೆ ಇನ್ನೂ ಹೆಚ್ಚಿಗೆ ಡೀಟೇಲ್ಸ್ ಕೊಡ್ತೀವಿ. ಪ್ರಥಮವಾಗಿ ಅವರು 2 ಗುಂಪಿನಲ್ಲಿ, ಈ ಗುಂಪು ಒಂದು ಗುಂಪಿನಲ್ಲಿ ಇವರು ಧನ್ಯಕುಮಾರ್ ಸೇರಿರುವುದರಿಂದ ಆ ಗುಂಪು ಸ್ವಲ್ಪ ಡಾಮಿನೆನ್ಸ್ ಜಾಸ್ತಿ ಆಗ್ತಾ ಇದೆ ಎಂದು ಉದ್ದೇಶದಿಂದ ಮರ್ಡರ್ ಮಾಡಿರೋದಾಗಿ ನಮಗೆ ಈ ಹಂತದಲ್ಲಿ ಕಂಡು ಬರ್ತಾ ಇದೆ. ಮುಂದಿನ ನಾವು ಹೆಚ್ಚಿಗೆ ಡೀಟೇಲ್ಸ್ ತೊಗೊಂಡು ಮತ್ತೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಪ್ರೊಫೆಷ್ನಲಿ ಅವರು ಧನ್ಯಕುಮಾರ್ ಎಂಬುವರು ಪ್ರೊಫೆಷ್ನಲಿ ದಾವಣಗೆರೆಯಲ್ಲಿ ಒಂದು ಜಿಮ್ ಟ್ರೈನರ್ ಕೆಲಸ ಮಾಡ್ತಾ ಇದ್ರು. ಅದರ ಜೊತೆಗೆ ಹಲವಾರು ಕೆಲಸಗಳು ಮಾಡ್ತಾ ಇದ್ದಾಗೆ ನಮಗೆ ಮಾಹಿತಿ ಇದೆ. ಅಫೀಷಿಯಲ್ ಆಗಿ ಜಿಮ್ ಟ್ರೈನರ್ ಆಗಿ ಇದ್ದರು. ಚಟುವಟಿಕೆಗಳ ಬಗ್ಗೆ ನಾವು ಡೀಟೇಲ್ ಕೊಡ್ತೀವಿ.